ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗ ಪ್ರಸ್ತುತ ಆಂಧ್ರಪ್ರದೇಶದ ವಿಜಯವಾಡ ಪ್ರವಾಹಗಳಿಂದ ಮುಳುಗಿ ತೇಲುತ್ತಿದೆ. ಕೃಷ್ಣಮ್ಮ ತಾಯಿ ಶಾಂತವಾಗಬೇಕೆಂದು ವಿಜಯವಾಡದ ಪ್ರಜೆಗಳೆಲ್ಲರೂ ಕೃಷ್ಣಾ ನದಿಯಲ್ಲಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡುತ್ತಿದ್ದಾರೆ. ಕೃಷ್ಣಾ ನದಿಯ ನೀರಿನ ಅರಿವಿನ ಮಟ್ಟ ಮತ್ತಷ್ಟು ಹೆಚ್ಚಾಗಿ ಆ ನೀರು ದುರ್ಗಾದೇವಿಯ ಮೂಗುಬೊಟ್ಟಿಗೆ ತಾಕಿದರೆ ಪ್ರಳಯ ಬರುತ್ತದೆಂದು ಶ್ರೀ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಕಾಲಜ್ಞಾನದಲ್ಲಿ ಹೇಳಿದ್ದಾರೆ. ದುರ್ಗಮ್ಮ ದೇವಿಯ ಮೂಗುಬೊಟ್ಟಿಗೂ ಮತ್ತು ಕೃಷ್ಣಾ ನದಿಗೂ ಇರುವ ಸಂಬಂಧವೇನು? ಪ್ರವಾಹದ ನೀರು ದುರ್ಗಾದೇವಿಯ ಮೂಗುಬೊಟ್ಟಿಗೆ ತಾಕಿದರೆ ಏನಾಗುತ್ತದೆ? ಇಂತಹ ಹಲವಾರು ವಿಷಯಗಳ ಬಗ್ಗೆ ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆಯೇ ಆ ದುರ್ಗಾದೇವಿಯನ್ನು ನೆನೆಯುತ್ತಾ ಜೈ ದುರ್ಗಾ ಮಾತೆ ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮೊಟ್ಟ ಮೊದಲ ಬಾರಿಗೆ ದುರ್ಗಮ್ಮ ತಾಯಿ ವಿಜಯವಾಡದಲ್ಲಿ ನೆಲೆಸಿದಾಗ ಅಮ್ಮನವರು ನೆಲೆಸಿದ ಪ್ರಾಂತ್ಯವೆಲ್ಲವೂ ಒಂದು ದೊಡ್ಡ ಪರ್ವತದ ಹಾಗಿರುತ್ತಿತ್ತು. ಒಂದು ಸಾರಿ ಬ್ರಹ್ಮದೇವನು ಸಹ್ಯಾದ್ರಿ ಪರ್ವತದ ಮೇಲೆ ಕುಳಿತುಕೊಂಡು ಶಿವನಿಗೂ ಮತ್ತು ವಿಷ್ಣುಮೂರ್ತಿಗೂ ತಪಸ್ಸು ಮಾಡುತ್ತಿರುತ್ತಾರೆ. ಆಗ ಶಿವನು ಅರಳಿ ಮರದ ಕೆಳಗೆ ಮತ್ತು ವಿಷ್ಣುಮೂರ್ತಿ ರಾವಿ ಮರದ ಕೆಳಗೆ ಬ್ರಹ್ಮದೇವರಿಗೆ ದರ್ಶನ ನೀಡುತ್ತಾರೆ. ಆ ರೀತಿಯಾಗಿ ಕೆಲವು ವರ್ಷಗಳ ನಂತರ ಆ ಎರಡು ಮರಗಳು ನದಿ ರೂಪಗಳಾಗಿ ಬದಲಾಗಿ ಒಂದು ಮರ ಕೃಷ್ಣ ನದಿಯಾಗಿ ಮತ್ತೊಂದು ಮರ ವೇಣಿ ನದಿಯಾಗಿ ಹರಿಯುತ್ತಿರುತ್ತವೆ. ಈ ವಿಧವಾಗಿ ಆ ಎರಡೂ ನದಿಗಳು ಬೇರೆ ಬೇರೆಯಾಗಿ ಹರಿಯುತ್ತಾ ಸತಾರ ಎಂಬ ಪ್ರದೇಶದಲ್ಲಿ ಒಂದಾಗಿ ಬೆರೆತು ಕೃಷ್ಣವೇಣಿ ನದಿಯಾಗಿ ಬದಲಾಗುತ್ತದೆ. ಆ ಕೃಷ್ಣಾ ನದಿ ಹರಿಯಬೇಕಾದರೆ ಆ ನದಿಗೆ ದುರ್ಗಾದೇವಿ ನೆಲೆಸಿರುವ ಪರ್ವತ ಅಡ್ಡಲಾಗಿ ಬರುತ್ತದೆ. ಆಗ ಕೃಷ್ಣವೇಣಿ ನದಿ ಬಹಳ ವೇಗವಾಗಿ ಹರಿಯುತ್ತಾ ಬಂದು ಆ ಬೆಟ್ಟವನ್ನು ಡಿಕ್ಕಿ ಹೊಡೆಯುತ್ತದೆ. ಆಗ ನೀರಿನ ಅಲೆಯೊಂದು ದುರ್ಗಮ್ಮ ತಾಯಿಯ ಮೂಗುಬೊಟ್ಟನ್ನು ಮುಟ್ಟುತ್ತದೆ. ಆಗ ಸಾಕ್ಷಾತ್ ದುರ್ಗಾದೇವಿ ಮಾತಾಡುತ್ತಾ, ಈಗ ಸಮಯವಲ್ಲ, ಮುಂದೊಂದು ದಿನ ಪ್ರಳಯ ಬರುತ್ತದೆ, ಆಗ ಮಾತ್ರವೇ ನೀನು ನನ್ನ ಮೂಗುಬೊಟ್ಟನ್ನು ತಾಕಬೇಕು, ಇದೇ ಈ ಯುಗಾಂತ್ಯಕ್ಕೆ ಸಂಕೇತ. ಈಗ ಪ್ರಸ್ತುತ ನನ್ನ ಪರ್ವತಕ್ಕೆ ಒಂದು ರಂಧ್ರ ಮಾಡಿಕೊಂಡು ನೀನು ಮುಂದಕ್ಕೆ ಪ್ರವಹಿಸು ಎಂದು ಅಮ್ಮನವರು ಕೃಷ್ಣವೇಣಿ ನದಿಗೆ ಹೇಳುತ್ತಾರೆ. ಆಗ ಕೃಷ್ಣವೇಣಿ ನದಿ ಬಹಳ ವೇಗವಾಗಿ ಬಂದು ಅಮ್ಮನವರ ಬೆಟ್ಟವನ್ನು ಡಿಕ್ಕಿ ಹೊಡೆದಾಗ ಆ ಬೆಟ್ಟವು ಮೂರು ಭಾಗಗಳಾಗಿ ವಿಂಗಡಣೆಯಾಗುತ್ತದೆ. ಅದರಲ್ಲಿ ಒಂದು ಈಗ ನಾವು ನೋಡುತ್ತಿರುವ ಇಂದ್ರಕೀಲಾದ್ರಿ ಪರ್ವತ, ದುರ್ಗಮ್ಮ ತಾಯಿ ನೆಲೆಸಿರುವ ಪರ್ವತ. ಎರಡನೆಯದು ಮಂಗಳಗಿರಿ, ಪಾನಕಾಲ ನರಸಿಂಹ ಸ್ವಾಮಿ ನೆಲೆಸಿರುವ ಪರ್ವತ. ಮತ್ತು ಮೂರನೆಯದು ಯನಮಲ ಕುದುರು ಶ್ರೀರಾಮಲಿಂಗೇಶ್ವರ ಸ್ವಾಮಿ ನೆಲೆಸಿರುವ ಪರ್ವತ. ಇಂದ್ರಕೀಲಾದ್ರಿಯಲ್ಲಿ ದುರ್ಗಮ್ಮ ತಾಯಿ, ಮಂಗಳಗಿರಿಯಲ್ಲಿ ಶ್ರೀ ಮಹಾವಿಷ್ಣುವು, ಹಾಗೆಯೇ ಯನಮಲ ಕುದುರಿನಲ್ಲಿ ಮಹಾಶಿವನು. ಈ ವಿಧವಾಗಿ ಅವರೆಲ್ಲರೂ ಜೊತೆಯಾಗಿ ವಿಜಯವಾಡದಲ್ಲಿ ನೆಲೆಸಿದ್ದಾರೆ. ಎಷ್ಟು ಪ್ರವಾಹಗಳು ಬಂದರೂ ಕೂಡ ಕೃಷ್ಣಾ ನದಿಯು ದುರ್ಗಮ್ಮ ತಾಯಿಯ ಮೂಗುಬೊಟ್ಟನ್ನು ತಾಕುವುದಿಲ್ಲ. ಒಂದು ವೇಳೆ ಆ ರೀತಿಯಾದರೆ ಪ್ರಳಯ ಬರುವುದಕ್ಕೆ ಅದೇ ಸಂಕೇತ. ದುರ್ಗಮ್ಮ ತಾಯಿ ಮೊದಲ ಬಾರಿಗೆ ವಿಜಯವಾಡದಲ್ಲಿ ನೆಲೆಸಿದಾಗ ಅಮ್ಮನವರನ್ನು ನೋಡುವುದಕ್ಕೆ ಬಹಳ ಭಯಂಕರವಾಗಿ ಉಗ್ರ ರೂಪದಿಂದ ಇರುತ್ತಿದ್ದಳು. ಅಷ್ಟೇ ಅಲ್ಲದೆ ಸಾಯಂಕಾಲ 6 ಗಂಟೆ ದಾಟಿದರೆ ಅಮ್ಮನವರು ವಿಜಯವಾಡವನ್ನೆಲ್ಲ ಗಸ್ತು ತಿರುಗುತ್ತಿದ್ದರು. ಆದರೆ ಆ ಕಾಲದಲ್ಲಿ ಅನೇಕ ಮಂದಿ 6 ಗಂಟೆ ದಾಟಿದರೆ ಮನೆಯಿಂದ ಹೆಜ್ಜೆ ಆಚೆ ಇಡುತ್ತಿರಲಿಲ್ಲ. ಆ ಸಮಯದಲ್ಲಿ ಮಾಧವ ವರ್ಮ ಎಂಬ ರಾಜನು ವಿಜಯವಾಡವನ್ನು ಪರಿಪಾಲಿಸುತ್ತಿದ್ದನು. ಆ ರಾಜನಿಗೆ ಅಮ್ಮನವರೆಂದರೆ ಬಹಳ ಭಕ್ತಿ. ಪ್ರಜೆಗಳೆಲ್ಲರೂ ಸಹ ಅಮ್ಮನವರನ್ನು ನೋಡಲು ಭಯಬೀಳುತ್ತಿದ್ದರು. ಆದರೆ ಮಾಧವ ವರ್ಮ ಮಾತ್ರ ಪ್ರತಿದಿನವೂ ಅಮ್ಮನವರ ದರ್ಶನ ಪಡೆದು ಭಕ್ತಿಯಿಂದ ಪೂಜೆಗಳನ್ನು ಮಾಡುತ್ತಿದ್ದರು. ಆ ರಾಜನಿಗೆ ಮದುವೆಯಾಗಿ ಎಷ್ಟು ವರ್ಷಗಳಾದರೂ ಕೂಡ ಮಕ್ಕಳಾಗಿರಲಿಲ್ಲ. ಆದ್ದರಿಂದ ಪ್ರತಿದಿನವೂ ದುರ್ಗಮ್ಮಳಿಗೆ ಮಾಡುವ ಪೂಜೆಯಲ್ಲಿ ತನಗೆ ಸಂತಾನ ಭಾಗ್ಯ ಕಲ್ಪಿಸು ಎಂದು ಬೇಡಿಕೊಳ್ಳುತ್ತಿದ್ದನು. ಹಾಗೆ ಒಂದು ದಿನ ಆ ರಾಜನ ಕೋರಿಕೆ ನೆರವೇರಿತು. ರಾಜನ ಹೆಂಡತಿ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಇದೆಲ್ಲವೂ ಆ ದುರ್ಗಮ್ಮ ತಾಯಿಯ ಮಹಿಮೆ ಎಂದು ಆ ರಾಜನು ಮೊಟ್ಟ ಮೊದಲ ಬಾರಿಗೆ ದುರ್ಗಮ್ಮ ತಾಯಿಗೆ ಒಂದು ದೇವಾಲಯವನ್ನು ಕಟ್ಟಿಸಿದರು. ಮಾಧವ ವರ್ಮ ತನ್ನ ಮಗನನ್ನು ತುಂಬ ಕ್ರಮಶಿಕ್ಷಣದಿಂದ ಬೆಳೆಸುತ್ತಾನೆ. ಯುವರಾಜನಿಗೆ ಎಲ್ಲ ರೀತಿಯ ವಿದ್ಯೆಗಳನ್ನು ಕಲಿಸುತ್ತಾನೆ. ಒಂದು ದಿನ ಯುವರಾಜನು ತನ್ನ ಕುದುರೆಯೊಂದಿಗೆ ಹೊರಗೆ ಬಂದವನೇ ಇಂದ್ರಕೀಲಾದ್ರಿ ಪರ್ವತದ ಬಳಿ ಸವಾರಿ ಮಾಡುತ್ತಿರುತ್ತಾನೆ. ಸಮಯ ಸಂಜೆ 6 ಗಂಟೆ ದಾಟುತ್ತಿದೆ. ಅಮ್ಮನವರು ಸಂಚಾರ ಮಾಡುವ ಸಮಯವಾಗಿದೆ ಎಂದು ಅಲ್ಲಿನ ಪ್ರಜೆಗಳೆಲ್ಲರೂ ಬೇಗ ಬೇಗನೆ ಅವರವರ ಮನೆಗಳಿಗೆ ಹೋಗುತ್ತಿರುತ್ತಾರೆ. ಅದೇ ರೀತಿಯಾಗಿ ಯುವರಾಜನು ಕೂಡ ತನ್ನ ಕುದುರೆಯ ಮೇಲೆ ಬಹಳ ವೇಗವಾಗಿ ಹೋಗುತ್ತಿರುತ್ತಾನೆ.
ಸರಿಯಾಗಿ ಅದೇ ಸಮಯದಲ್ಲಿ ದಾರಿಯಲ್ಲಿ ಆಟವಾಡುತ್ತಿದ್ದ ಒಂದು ಚಿಕ್ಕ ಮಗುವೊಂದು ಯುವರಾಜನ ಕುದುರೆಯ ಕಾಲಿಗೆ ಸಿಕ್ಕಿ ಸತ್ತು ಹೋಗುತ್ತಾನೆ. ಆಗ ಅಲ್ಲಿಗೆ ಬಂದ ಆ ಮಗುವಿನ ತಾಯಿ ಜೋರಾಗಿ ಅಳುತ್ತಾ ತನ್ನ ಮಗುವಿನ ಮೃತದೇಹವನ್ನು ಎರಡೂ ಕೈಗಳಿಂದ ಎತ್ತಿಕೊಂಡು ನ್ಯಾಯಕ್ಕೋಸ್ಕರ ರಾಜನಾದ ಮಾಧವವರ್ಮನ ಬಳಿ ಹೋಗುತ್ತಾಳೆ. ಅಸಲಿ ವಿಷಯ ತಿಳಿಯದ ರಾಜನು ತಪ್ಪು ಯಾರು ಮಾಡಿದ್ದರೂ ಸರಿ ಅವರನ್ನು ಹಿಡಿದು ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವುದಾಗಿ ಆ ತಾಯಿಗೆ ಮಾತು ಕೊಡುತ್ತಾನೆ. ಕೊನೆಗೆ ಆ ತಪ್ಪು ಮಾಡಿದ್ದು ತನ್ನ ಏಕೈಕ ಮಗನೆಂದು ತಿಳಿಯುತ್ತಲೇ ಬಹಳ ಬಾಧೆ ಪಡುತ್ತಾನೆ ರಾಜ. ಆದರೂ ಸರಿ, ತಾನು ರಾಜನಾಗಿ ಕೊಟ್ಟ ಮಾತಿನಂತೆ ಆ ತಾಯಿಗೆ ನ್ಯಾಯ ಮಾಡುವುದಕ್ಕೆ ತನ್ನ ಮಂತ್ರಿಯನ್ನು ಕರೆದು ಈ ತಪ್ಪಿಗೆ ಶಿಕ್ಷೆ ಏನೆಂದು ಕೇಳುತ್ತಾನೆ. ಆಗ ಮಂತ್ರಿ ಮರಣ ಶಿಕ್ಷೆ ಎಂದು ಹೇಳುತ್ತಾನೆ. ತನ್ನ ಸ್ವಂತ ಮಗ ಎಂದೂ ಕೂಡ ನೋಡದೆ ಮಾಧವವರ್ಮ ತಪ್ಪು ಮಾಡಿದ ತನ್ನ ಮಗನಿಗೆ ಮರಣ ಶಿಕ್ಷೆ ವಿಧಿಸಿ ಎಂದು ಸೈನಿಕರಿಗೆ ಆಜ್ಞೆ ಮಾಡುತ್ತಾನೆ. ಇನ್ನು ಏನೂ ಮಾಡಲಾರದೆ ಸೈನಿಕರು ರಾಜಾಜ್ಞೆಯ ಪ್ರಕಾರ ಇಂದ್ರಕೀಲಾದ್ರಿ ಪರ್ವತದ ಬಳಿ ಎಲ್ಲಿಯಾದರೆ ಆ ಚಿಕ್ಕ ಮಗು ಸಾವನ್ನಪ್ಪಿತ್ತು ಅದೇ ಸ್ಥಳದಲ್ಲಿ ಯುವರಾಜನಿಗೆ ಮರಣ ಶಿಕ್ಷೆ ವಿಧಿಸುತ್ತಾರೆ. ಆಗ ರಾಜನಾದ ಮಾಧವವರ್ಮ ತುಂಬಾ ದುಃಖದಿಂದ ಅಳುತ್ತಾ ಪರ್ವತದ ಮೇಲಿರುವ ದುರ್ಗಮ್ಮ ತಾಯಿಯನ್ನು ನೆನೆಯುತ್ತಾ, ತಾಯಿ ಪುತ್ರ ಭಾಗ್ಯವನ್ನು ನೀಡಿದ ಹಾಗೆ ನೀಡಿ ಮತ್ತೇಕೆ ಕಿತ್ತುಕೊಂಡೆ ಎಂದು ಗೋಳಾಡುತ್ತಾನೆ. ಪರ್ವತದ ಮೇಲಿಂದ ಇದನ್ನೆಲ್ಲವನ್ನೂ ಗಮನಿಸುತ್ತಿದ್ದ ತಾಯಿ ದುರ್ಗಮ್ಮ ಆಕಾಶದಿಂದ ಬಂಗಾರು ನಾಣ್ಯಗಳನ್ನು ಸುರಿಸುತ್ತಾಳೆ. ಆ ಬಂಗಾರು ನಾಣ್ಯಗಳು ಅಲ್ಲಿ ಸತ್ತಿರುವ ಇಬ್ಬರು ಮಕ್ಕಳ ಮೃತದೇಹದ ಮೇಲೆ ಬೀಳುತ್ತಿದ್ದ ಹಾಗೆ ಆ ಇಬ್ಬರು ಬದುಕಿಕೊಂಡು ಆ ಚಿಕ್ಕ ಮಗು ತನ್ನ ತಾಯಿಯ ಮಡಿಲು ಸೇರಿಕೊಂಡಿತು. ರಾಜನಾದ ಮಾಧವವರ್ಮ ತನ್ನ ಮಗನನ್ನು ಅಪ್ಪಿಕೊಂಡು ಆನಂದದಿಂದ ಅಳುತ್ತಾನೆ. ಇದೊಂದು ಐತಿಹಾಸಿಕ ನೈಜ ಘಟನೆ ಎಂದು ಹಿರಿಯರು ಹೇಳುತ್ತಿರುತ್ತಾರೆ. ಆ ದಿನ ದುರ್ಗಮ್ಮ ತಾಯಿ ಆಕಾಶದಿಂದ ಕನಕ ಮಳೆಯನ್ನು ಸುರಿಸಿದ ಕಾರಣದಿಂದ ಅಂದಿನಿಂದಲೂ ಜನರು ದುರ್ಗಮ್ಮ ತಾಯಿಯನ್ನು ಕನಕ ದುರ್ಗಮ್ಮ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ದಿನಗಳು ಉರುಳುತ್ತಿದ್ದವು. ಎಷ್ಟು ದಿನಗಳಾದರೂ ಕೂಡ ಅಮ್ಮನವರು ಉಗ್ರರೂಪದಲ್ಲಿಯೇ ಇದ್ದರು. ಪ್ರಜೆಗಳಿಗೆ ಅಮ್ಮನವರೆಂದರೆ ನಂಬಿಕೆ ಮತ್ತು ಭಕ್ತಿ ಇದ್ದರೂ ಕೂಡ ಅಮ್ಮನವರ ರೂಪವನ್ನು ನೋಡಬೇಕೆಂದರೆ ಭಯದಿಂದ ನಡುಗುತ್ತಿದ್ದರು. ಆಗ ಇಂದ್ರಕೀಲಾದ್ರಿ ಪರ್ವತದ ಮೇಲೆ ನೆಲೆಸಿರುವ ತಾಯಿಯನ್ನು ನೋಡಲು ಆದಿಶಂಕರಾಚಾರ್ಯರು ಬರುತ್ತಾರೆ. ಅವರು ಅಮ್ಮನವರಿಗೆ ವಿವಿಧ ರೀತಿಗಳ ಪೂಜೆಗಳನ್ನು ನೆರವೇರಿಸಿ ಅಮ್ಮನವರನ್ನು ಶಾಂತಗೊಳಿಸಲು ಶ್ರೀಚಕ್ರವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಅಂದಿನಿಂದಲೂ ಕೂಡ ಉಗ್ರ ರೂಪದಲ್ಲಿದ್ದ ದುರ್ಗಮ್ಮ ತಾಯಿ ಶಾಂತಿ ಸ್ವರೂಪಿಣಿ ದುರ್ಗಮ್ಮ ತಾಯಿಯಾಗಿ ಭಕ್ತರಿಗೆ ಕಾಣಿಸುತ್ತಾಳೆ. ಆದರೆ ಅಮ್ಮನವರ ಉಗ್ರ ರೂಪವಾದ ಮಹಿಷಾಸುರ ಮರ್ದಿನಿ ಕಾಳಿ ರೂಪ ಇಂದಿಗೂ ಕೂಡ ಇಂದ್ರಕೀಲಾದ್ರಿ ಪರ್ವತದ ಮೇಲೆ ಒಂದು ರಹಸ್ಯವಾದ ಗುಹೆಯಲ್ಲಿದೆ ಎಂದು ಹೇಳುತ್ತಾರೆ. ಹಾಗೆಯೇ ಕೆಲವು ಮಂದಿ ಪೂಜಾರಿಗಳು ಪ್ರತಿದಿನವೂ ಅಲ್ಲಿಗೆ ಹೋಗಿ ಅಮ್ಮನವರನ್ನು ಶಾಂತಿಗೊಳಿಸಲು ಪೂಜೆಗಳನ್ನು ಮಾಡುತ್ತಾರೆಂದು ಭಕ್ತರ ನಂಬಿಕೆ. ಇಷ್ಟು ವರ್ಷಗಳಾದರೂ ಸರಿ, ಈಗಲೂ ಕೂಡ ಅಮ್ಮನವರು ಆಗಾಗ ವಿಜಯವಾಡದಲ್ಲಿ ತಿರುಗಾಡುತ್ತಾಳೆ ಎಂದು ಬಹಳ ಮಂದಿ ಹೇಳುತ್ತಿರುತ್ತಾರೆ. ಒಂದು ಸಾರಿ ಬಡವನಾದ ರಿಕ್ಷಾ ತುಳಿಯುವವನು ತನ್ನ ಹೊಟ್ಟೆಪಾಡಿಗೋಸ್ಕರ ರಿಕ್ಷಾ ತುಳಿಯುತ್ತಾ ತನ್ನ ಜೀವನ ಸಾಗಿಸುತ್ತಿರುತ್ತಾನೆ. ಒಂದು ದಿನ ಎಷ್ಟು ಎದುರು ನೋಡಿದರೂ ಕೂಡ ಒಬ್ಬರೂ ಸಹ ರಿಕ್ಷಾ ಹತ್ತಲಿಲ್ಲ. ಹಾಗೆ ನೋಡುತ್ತಲೇ ಕತ್ತಲಾಗಿ ಬಿಟ್ಟಿತ್ತು. ಅಯ್ಯೋ, ಈ ದಿನ ಒಂದು ರೂಪಾಯಿಯ ಸಂಪಾದನೆಯೂ ಇಲ್ಲವಲ್ಲ ಎಂದು ಬಾಧೆ ಪಡುತ್ತಾ ಕೊನೆಗೆ ಒಂದು ಸಿನಿಮಾ ಹಾಲ್ನ ಬಳಿ ಬಂದು ನಿಲ್ಲುತ್ತಾನೆ. ಸಿನಿಮಾ ಬಿಟ್ಟ ನಂತರ ಯಾರಾದರೂ ರಿಕ್ಷಾ ಹತ್ತಿದರೆ ಸಾಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕೆಂಪು ಸೀರೆಯುಟ್ಟು ಹಣೆಯ ಮೇಲೆ ಕುಂಕುಮವನ್ನಿಟ್ಟುಕೊಂಡಿರುವ ಮುತ್ತೈದೆ ಮಹಿಳೆ ಬಂದು, ಅಯ್ಯ, ಇಂದ್ರಕೀಲಾದ್ರಿ ಪರ್ವತದ ಬಳಿ ಬರುತ್ತೀರಾ ಎಂದು ಕೇಳಿದಳು. ಆಗ ರಿಕ್ಷಾ ಆತನು ಸಂತೋಷದಿಂದಲೇ, ಬನ್ನಿ ತಾಯಿ, ಹತ್ತಿ ಕುಳಿತುಕೊಳ್ಳಿ ಎಂದು ಆಕೆಯನ್ನು ಪರ್ವತದ ಕಡೆ ಕರೆದೊಯ್ಯುತ್ತಾನೆ. ಆತ ರಿಕ್ಷಾ ತುಳಿಯುತ್ತಿದ್ದಾನೆ. ಸುತ್ತಲೂ ಕಗ್ಗತ್ತಲು, ನಿಶ್ಶಬ್ದ. ಆಗ ರಿಕ್ಷಾದಲ್ಲಿ ಕುಳಿತಿರುವ ಆಕೆ, ಅಯ್ಯ, ಸುತ್ತಲೂ ಇಷ್ಟು ಕತ್ತಲಾಗಿದೆ, ನಿಮಗೆ ಭಯವಾಗುವುದಿಲ್ಲವೇ ಎಂದು ಕೇಳುತ್ತಾಳೆ. ಆಗ ರಿಕ್ಷಾ ಆತನು, ತಾಯಿ, ನಾನು ಪ್ರತಿದಿನವೂ ಕಷ್ಟಪಟ್ಟು ರಿಕ್ಷಾ ತುಳಿಯುತ್ತೇನೆ, ನನ್ನ ಕುಟುಂಬವನ್ನು ಪೋಷಿಸುತ್ತೇನೆ, ಅಪ್ಪಿ ತಪ್ಪಿಯೂ ಕೂಡ ಯಾರಿಗೂ ಸಹ ಹಾನಿಯುಂಟು ಮಾಡುವುದಿಲ್ಲ. ಒಂದು ವೇಳೆ ನನಗೆ ಏನಾದರೂ ಅನಾಹುತವಾದರೆ ನಮ್ಮ ತಾಯಿ ದುರ್ಗಮ್ಮ ಇದ್ದಾಳಲ್ಲವೇ, ಇನ್ನೇಕೆ ನನಗೆ ಭಯ ಎಂದು ಹೇಳುತ್ತಾನೆ. ಹಾಗೆ ಮಾತಾಡುತ್ತಲೇ ಸ್ವಲ್ಪ ಸಮಯಕ್ಕೆ ಇಂದ್ರಕೀಲಾದ್ರಿ ಪರ್ವತ ಬಂದಿತ್ತು. ಆಗ ಆತನು, ತಾಯಿ, ನೀವು ಇಳಿಯುವ ಸ್ಥಳ ಬಂದಿದೆ ಎಂದಾಗ ಯಾರೂ ಮಾತಾಡಲಿಲ್ಲ. ಹಿಂತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ. ಏನೋ ತಿಳಿಯದೆ ಆತ ಸುತ್ತಲೂ ನೋಡುತ್ತಾನೆ. ಅಷ್ಟರಲ್ಲಿ ಆ ರಿಕ್ಷಾದಲ್ಲಿ ಹತ್ತಿದ್ದ ಆ ಮಹಿಳೆ ಇಂದ್ರಕೀಲಾದ್ರಿ ಪರ್ವತದ ಮೆಟ್ಟಿಲುಗಳನ್ನು ಹತ್ತುತ್ತಿರುತ್ತಾಳೆ. ಆಗ ಆ ರಿಕ್ಷಾ ಆತನು, ತಾಯಿ, ನೀವು ನನ್ನ ರಿಕ್ಷಾ ಹಣವನ್ನು ಕೊಡಲಿಲ್ಲ ಎಂದು ಜೋರಾಗಿ ಕೂಗುತ್ತಾನೆ. ಆಗ ಆಕೆ, ನಿನ್ನ ತಲೆ ಮೇಲಿರುವ ರುಮಾಲಿನಲ್ಲಿಟ್ಟಿದ್ದೇನೆ ನೋಡು ಎನ್ನುತ್ತಾಳೆ. ಆತನು ನೋಡಿದರೆ ನಿಜವಾಗಿಯೂ ಆತನ ತಲೆಯ ಪೇಟದಲ್ಲಿ ಸ್ವಲ್ಪ ಹಣ ಮತ್ತು ಬಂಗಾರು ಬಳೆಯಿರುತ್ತದೆ. ಇದೇನಿದು ಎಂದು ಆತನು ಆಶ್ಚರ್ಯಗೊಂಡು ಆ ಮೆಟ್ಟಿಲುಗಳ ಕಡೆ ನೋಡಿದರೆ ಅಲ್ಲಿ ಯಾರೂ ಇರುವುದಿಲ್ಲ. ಆಕೆ ಮಾಯವಾಗಿದ್ದಳು.
ಮೊದಲಿಗೆ ಭಯಬಿದ್ದರೂ ಕೂಡ ನಂತರ ಆತನಿಗೆ ಅರ್ಥವಾಗಿತ್ತು. ತನ್ನ ರಿಕ್ಷಾ ಹತ್ತಿದ್ದು ಮತ್ಯಾರೂ ಅಲ್ಲ, ನಮ್ಮನ್ನು ಕಾಪಾಡುವ ಆ ದುರ್ಗಮ್ಮ ತಾಯಿಯೇ ಎಂದು. ಸ್ನೇಹಿತರೆ, ಮೊದಲು ತಿಳಿದ ಮಾಧವರಾಜನ ಕತೆ ಮತ್ತು ಎರಡನೆಯದಾಗಿ ತಿಳಿದ ರಿಕ್ಷಾ ತುಳಿಯುವವರ ಕತೆ, ಈ ಎರಡು ಕತೆಗಳಿಂದ ನಾವು ತಿಳಿಯಬೇಕಾಗಿರುವ ಮುಖ್ಯವಾಗಿರುವ ವಿಷಯವೇನೆಂದರೆ, ದುರ್ಗಮ್ಮ ತಾಯಿಗೆ ಇವರು ರಾಜ, ಆತನು ರಿಕ್ಷಾ ತುಳಿಯುವವರು ಎಂಬ ಭೇದ ಭಾವವಿಲ್ಲ. ಧನವಂತರು ಮತ್ತು ಬಡವರು ಎಂಬ ಭೇದ ಭಾವ ಅಮ್ಮನವರಿಗಿಲ್ಲ. ತನ್ನನ್ನು ಮನಸ್ಫೂರ್ತಿಯಾಗಿ ನಂಬಿ ಭಕ್ತಿಯಿಂದ ಪೂಜಿಸುವ ಯಾರನ್ನಾದರೂ ಸರಿ ಅಮ್ಮನವರು ಕಾಪಾಡುತ್ತಾರೆ. ಸ್ನೇಹಿತರೆ, ಮಹಿಷಾಸುರನು ಈ ಭೂಮಿಯ ಮೇಲೆ ಹುಟ್ಟಿ ದೇವತೆಯರು ಮತ್ತು ಪ್ರಜೆಗಳು ಹೀಗೆ ಎಲ್ಲರನ್ನೂ ಹಿಂಸಿಸುತ್ತಿರುತ್ತಾನೆ. ಎಷ್ಟೋ ಶಕ್ತಿಗಳಿರುವ ದೇವನು ದೇವತೆಯರು ಕೂಡ ಮಹಿಷಾಸುರನನ್ನು ಅಂತ್ಯ ಮಾಡಲಾರದೆ ಹೋಗುತ್ತಾರೆ. ಇದಕ್ಕೆ ಕಾರಣವೇನೆಂದರೆ, ತಪಸ್ಸು ಮಾಡುವವರು ಯಾರೂ ಕೂಡ ನನ್ನನ್ನು ಕೊಲ್ಲಲಾರರು ಎಂದು ಮಹಿಷಾಸುರನು ಆ ಬ್ರಹ್ಮದೇವರಿಂದ ವರವನ್ನು ಪಡೆದಿರುತ್ತಾನೆ. ಆದ್ದರಿಂದ ಎಷ್ಟೋ ಶಕ್ತಿಗಳಿರುವ ದೇವನು ದೇವತೆಯರೆಲ್ಲರೂ ಕೂಡ ಯಾವುದೋ ಒಂದು ಸಮಯದಲ್ಲಿ ತಪಸ್ಸು ಮಾಡಿಯೇ ಇರುತ್ತಾರೆ. ಆದ್ದರಿಂದಲೇ ಅವರು ಮಹಿಷಾಸುರನನ್ನು ಕೊಲ್ಲದೆ ಹೋಗುತ್ತಾರೆ. ಇನ್ನು ಶಕ್ತಿಗಳಿಲ್ಲದ ಸಾಮಾನ್ಯ ಪ್ರಜೆಗಳು ಮಹಿಷಾಸುರನನ್ನು ಕೊಲ್ಲುವುದು ಅಸಾಧ್ಯ. ಆದ್ದರಿಂದಲೇ ಮಹಿಷಾಸುರನು ನನ್ನನ್ನು ಯಾರು ಕೊಲ್ಲಲಾರರು ಎಂದು ಬೀಗುತ್ತಿರುತ್ತಾನೆ. ಆಗ ದೇವಾನು ದೇವತೆಯರೆಲ್ಲರೂ ಸೇರಿ ಒಂದಾಗಿ ಅವರ ಬಳಿ ಇರುವ ಸಂಪೂರ್ಣ ಶಕ್ತಿಯನ್ನು ಒಂದುಗೂಡಿಸಿದರು. ಆ ಶಕ್ತಿಯಿಂದ ಒಂದು ಮಹಾಶಕ್ತಿ ಉದ್ಭವವಾಗುತ್ತದೆ. ಆ ಮಹಾಶಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಅಮ್ಮನವರಾದ ದುರ್ಗಮ್ಮನವರು. ಈ ವಿಷಯ ತಿಳಿದ ಮಹಿಷಾಸುರನು ಕೇವಲ ಒಬ್ಬ ಮಹಿಳೆ ನನ್ನನ್ನು ಏನು ಮಾಡಬಲ್ಲಳು ಎಂದು ತನ್ನ ಸೈನ್ಯವನ್ನು ಕಳಿಸುತ್ತಾನೆ. ಅಮ್ಮನವರು ಅವರೆಲ್ಲರನ್ನೂ ಅಂತ್ಯ ಮಾಡುತ್ತಾಳೆ. ಆಗ ಸ್ವತಃ ಮಹಿಷಾಸುರನು ಅಮ್ಮನವರ ಬಳಿ ಯುದ್ಧ ಮಾಡಲು ಬರುತ್ತಾನೆ. ಯುದ್ಧ ಮಾಡಲು ಬಂದು ಅಮ್ಮನವರ ಅಂದಕ್ಕೆ ಮಾರು ಹೋಗಿ, ನೀನೊಬ್ಬ ಮಹಿಳೆ, ನಿನ್ನಿಂದ ಏನೂ ಮಾಡಲಾಗುವುದಿಲ್ಲ, ನನ್ನನ್ನು ಮದುವೆಯಾಗು ಎಂದು ಹೇಳುತ್ತಾನೆ. ಆ ಮಾತುಗಳಿಗೆ ಉಗ್ರರೂಪ ತಾಳಿದ ಅಮ್ಮನವರು ಪರಾಶಕ್ತಿಯಾಗಿ ಬದಲಾಗಿ ಮಹಿಷಾಸುರನನ್ನು ಕೊಂದು ಮಹಿಷಾಸುರ ಮರ್ದಿನಿ ಎಂದೇ ಹೆಸರುವಾಸಿಯಾದರು. ಆ ರೀತಿಯಾಗಿ ಅಂದಿನಿಂದಲೂ ಕೂಡ ಅಮ್ಮನವರು ಇಂದ್ರಕೀಲಾದ್ರಿ ಪರ್ವತದ ಮೇಲೆ ನೆಲೆಸಿ ತನ್ನ ಭಕ್ತರನ್ನು ರಕ್ಷಿಸುತ್ತಿದ್ದಾಳೆ. ಎಷ್ಟು ಪ್ರವಾಹಗಳು ಬಂದರೂ ಕೂಡ ವಿಜಯವಾಡಗಾಗಲಿ ಮತ್ತು ಅಲ್ಲಿನ ಪ್ರಜೆಗಳಿಗಾಗಲಿ ಏನೂ ಆಗುವುದಿಲ್ಲ, ಏಕೆಂದರೆ ತನ್ನ ಮಕ್ಕಳನ್ನು ಸದಾಕಾಲ ದುರ್ಗಮ್ಮ ತಾಯಿ ಕಾಪಾಡುತ್ತಿರುತ್ತಾಳೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ಕೂಡ ಜೈ ದುರ್ಗಾ ಮಾತೆ ಎಂದು ಕಮೆಂಟ್ ಮಾಡಿ, ಹಾಗೆಯೇ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಮತ್ತು ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ದುರ್ಗಾ ಮಾತೆ.